ಶಮಂತ್ ಕೋಬ್ಡಾ ಅಲಿಯಾಸ್ ಬ್ರೋ ಕೋಬ್ಡಾ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಲಕ್ಕಿ ಪರ್ಸನ್ ಅಂತಾನೆ ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಕಾರಣ ಬಿಗ್ ಬಾಸ್ ಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಬ್ಯಾಕ್ ಟು ಬ್ಯಾಕ್ ಎರಡು ವಾರ ಕ್ಯಾಪ್ಟನ್ ಆಗುವಂತ ಅವಕಾಶವನ್ನು ಪಡೆದುಕೊಳ್ತಾರೆ. ತದನಂತರ ನಾಮಿನೇಟ್ ಆಗಿ ಎಲಿಮಿನೇಟ್ ಆದ್ರೂ ಕೂಡ ಮನೆಯಿಂದ ಹೊರಗಡೆ ಹೋಗೋದಿಲ್ಲ, ಬಿಗ್ ಬಾಸ್ ಮನೆಯಲ್ಲೇ ಉಳಿದುಕೊಳ್ತಾರೆ. ತದನಂತರವೂ ಕೂಡ ಸಾಕಷ್ಟು ಇಂತಹ ಅವಕಾಶಗಳನ್ನ ಶಮಂತ್ ಗೌಡ ಪಡೆದುಕೊಳ್ತಾರೆ. ಅಂತಿಮವಾಗಿ ಬಿಗ್ ಬಾಸ್ ಅರ್ಧಕ್ಕೆ ಸ್ಟಾಪ್ ಆದ್ರೂ ಕೂಡ ಮತ್ತೊಮ್ಮೆ ಬಿಗ್ ಬಾಸ್ ಆರಂಭ ಆಯ್ತು. ಇದಕ್ಕೂ ಕೂಡ ಶಮಂತ್ ಲಕ್ಕಿನೆಸ್ ಕಾರಣ ಎನ್ನುವಂತ ಮಾತನ್ನ ಒಂದಷ್ಟು ಜನ ಹೇಳ್ತಾ ಇದ್ರು. ಈ ಮೂಲಕ ಶಮಂತ್ ಬಿಗ್ ಬಾಸ್ ಮನೆಯಲ್ಲಿ ಗಮನವನ್ನ ಸೆಳೆತಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿರಲಿಲ್ಲ, ಬಟ್ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಒಂದಷ್ಟು ಪಾಠವನ್ನ ಕಲಿತ ಹಾಗೆ ಕಾಣಿಸ್ತಿದ್ದಾರೆ. ದಿನಕ್ಕೊಂದು ಹಾಡನ್ನ ಹಾಡುವ ಮೂಲಕ ಎಲ್ಲರನ್ನ ರಂಜಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಮೂಲಕ ಶಮಂತ್ ಒಳಗಿರುವಂತ ಆ ಟ್ಯಾಲೆಂಟ್ ಪ್ರತಿಭೆ ಇದೀಗ ಹಂತ ಹಂತವಾಗಿ ಹೊರಗಡೆ ಬರ್ತಾ ಇದೆ. ಇನ್ನು ಶಮಂತ್ ಮುಖ ನೋಡ್ತಾ ಇದ್ರೆ ಯಾವುದೇ ಕಲ್ಮಶ ಅಥವಾ ಕಪಟತನ ಮೋಸ ಅದ್ಯಾವುದು ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ಒಂದು ಮುಗ್ಧತೆ ಶಮಂತ್ರಲ್ಲಿ ಎದ್ದು ಕಾಣುತ್ತೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟ. ಹಾಗೆ ಸಾಕಷ್ಟು ಜನ ಅದೇ ಅಭಿಪ್ರಾಯವನ್ನು ಕೂಡ ಹೊಂದಿದ್ದಾರೆ. ಆದರೆ ಈ ಶಮಂತ್ರನ ಒಂದಷ್ಟು ಜನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಿದ್ದಾರಾ ಎನ್ನುವಂಥ ಅನುಮಾನ ಸಹಜವಾಗಿ ಎಲ್ಲರನ್ನೂ ಕೂಡ ಕಾಡುತ್ತೆ. ಪ್ರಮುಖವಾಗಿ ಶಮಂತ್ ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲರ ಜೊತೆಗೂ ಕೂಡ ಇರ್ತಾರೆ. ಯಾರ ಜೊತೆಗೂ ಕೂಡ ಹೇಳ್ಕೊಳ್ಳುವಂಥ ವೈಮನಸ್ಸಾಗಲಿ ವೈರತ್ವ ಆಗಲಿ ಅಂಥದ್ದೇನು ಕೂಡ ಇಲ್ಲ. ಆದರೆ ಮನೆಯಲ್ಲಿ ಹೆಚ್ಚಾಗಿ ಶಮಂತ ಕಾಣಿಸ್ಕೊಳ್ಳೋದು ಚಕ್ರವರ್ತಿ ಚಂದ್ರಚೂಡ್, ಅದೇ ರೀತಿಯಾಗಿ ಪ್ರಶಾಂತ ಸಂಬರ್ಗಿ. ಈ ಪ್ರಶಾಂತ ಸಂಬರ್ಗಿ ಹಾಗೆ ಚಕ್ರವರ್ತಿ ಚಂದ್ರಚೂಡ್ ಇಬ್ಬರೂ ಕೂಡ ಶಮಂತನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇದ್ದಾರಾ ಎನ್ನುವಂತ ಅನುಮಾನ ಕಾಡ್ತಾ ಇದೆ. ಕಾರಣ ಬಹುತೇಕ ಸಮಯದಲ್ಲಿ ಅವರಿಬ್ಬರ ಜೊತೆಗೆ ಶಮಂತನ್ನ ಕೂರಿಸ್ಕೊಂಡಿರ್ತಾರೆ. ಶಮಂತ್ ಬೇರೆ ಜೊತೆಗೆ ಏನಾದ್ರೂ ಕಾಣಿಸ್ಕೊಂಡ್ರು ಅಂದ್ರೆ ಇವರಿಬ್ಬರು ಬೇರೆ ರೀತಿಯಾದಂತ ಒಂದಷ್ಟು ಮಾತುಗಳನ್ನ ಆಡ್ತಾರೆ, ಚುಚ್ಚು ಮಾತುಗಳನ್ನ ಆಡೋದಕ್ಕೆ ಶುರು ಮಾಡ್ತಾರೆ, ಶಮಂತ್ ಕಾಲಿಡೋದಕ್ಕೆ ಶುರು ಮಾಡ್ತಾರೆ. ಶಮಂತ್ ಅವ್ರ ಜೊತೆಗೆ ಇದ್ರು ಕೂಡ ವೀಕೆಂಡ್ ಬಂದಾಗ ಸುದೀಪ್ ಅವ್ರ ಎದುರುಗಡೆ ಶಮಂತ್ಗೆ ಬೇರೆ ಬೇರೆ ಒಂದಷ್ಟು ಮಾತುಗಳನ್ನು ಹೇಳೋದು, ಕಾಲೆಳೆಯೋದು ಅಂತ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಿರ್ತಾರೆ. ಅದರಲ್ಲೂ ಕೂಡ ಚಕ್ರವರ್ತಿ ಚಂದ್ರಚೂಡ್ ಆಗಾಗ ಶಮಂತ್ಗೆ ಜೊಲ್ಲು ಅನ್ನೋದು, ಬೇರೆ ಬೇರೆ ಪದಗಳನ್ನು ಬಳಸೋದು, ಆತನ ಹೀಗಳೆಯೋದು, ಅದೆಲ್ಲವನ್ನು ಕೂಡ ಆಗಾಗ ಚಕ್ರವರ್ತಿ ಚಂದ್ರಚೂಡ್ ಮಾಡ್ತಾನೆ ಇರ್ತಾರೆ. ಜೊತೆಗೆ ನಾನು ಇಲ್ಲಿ ಸ್ವಾರ್ಥ ಎನ್ನುವಂಥ ಪದವನ್ನು ಯಾಕೆ ಬಳಸ್ತೆ ಅಂದರೆ, ಇವರೊಂದು ಗ್ರೂಪನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಪ್ರಶಾಂತ್ ಸಂಬರ್ಗಿ, ಚಂದ್ರಚೂಡ್ ಹಾಗೆ ಶಮಂತನ್ನು ಆಲ್ಮೋಸ್ಟ್ ಸೆಳ್ಕೊಂಡ್ಬಿಟ್ಟಿದ್ದಾರೆ. ರಘುವನ್ನು ಸೆಳೆಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಪ್ರಿಯಾಂಕನ್ನು ಕೂಡ ಸೆಳ್ಕೊಂಡಿದ್ರು, ಆದರೆ ಪ್ರಿಯಾಂಕ ಇದೀಗ ಗ್ರೂಪ್ನಲ್ಲಿ ಇಲ್ಲ. ಇವರ ಗ್ರೂಪ್ನ ಈ ಉದ್ದೇಶ ಏನಪ್ಪ ಅಂದರೆ ಪರಸ್ಪರರನ್ನ ನಾವು ನಾಮಿನೇಟ್ ಮಾಡಬಾರ್ದು, ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ನಾವು ಉಳಿದುಕೊಳ್ಬೇಕು, ಕಳಪೆ ಅಂತ ಬಂದ ಸಂದರ್ಭದಲ್ಲೂ ಪರಸ್ಪರರ ಹೆಸರನ್ನ ಸೂಚಿಸಬಾರ್ದು, ಅಥವಾ ಬೇರೆ ಏನಾದರೂ ಕೆಟ್ಟದ್ದು ಅಂತ ಬಂದಾಗ ಪರಸ್ಪರರ ಹೆಸರನ್ನ ಹೇಳಬಾರ್ದು, ಒಳ್ಳೆಯದು ಅಂತ ಇದ್ದ ಸಂದರ್ಭದಲ್ಲಿ ಪರಸ್ಪರ ಹೆಸರನ್ನ ಹೇಳಬೇಕು ಎನ್ನುವಂಥ ಕಾರಣಕ್ಕಾಗಿ ಈ ಗ್ರೂಪ್ ಅನ್ನು ಮಾಡ್ಕೊಂಡಿದ್ದಾರೆ. ಶಮಂತ್ ಅನ್ನು ಕೂಡ ಆ ಕಾರಣಕ್ಕಾಗಿ ಬಳಸ್ಕೊಳ್ತಿರುವ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಶಮಂತ್ ಕೂಡ ಆಲ್ಮೋಸ್ಟ್ ಈ ಎಲಿಮಿನೇಷನ್ ಸಂದರ್ಭದಲ್ಲಿ ನಾಮಿನೇಟ್ ಮಾಡಬೇಕಾದ ಸಂದರ್ಭದಲ್ಲಿ ಚಂದ್ರಚೂಡ್ ಹೆಸರನ್ನ ಎತ್ಕೊಳ್ಳೋದಿಲ್ಲ, ಹಾಗೆ ಪ್ರಶಾಂತ್ ಸಂಬರ್ಗಿ ಹೆಸರನ್ನು ಕೂಡ ಎತ್ಕೊಳ್ಳೋದಿಲ್ಲ. ಬಟ್ ಈ ಶಮಂತ್ಗೆ ಅವರಿಂದ ಯಾವುದೇ ರೀತಿಯಲ್ಲೂ ಕೂಡ ಲಾಭ ಇರುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಮತ್ತೆ ಶಮಂತ್ ಮುಂದೆ ಒಂದು ರೀತಿ ಅವರಿಬ್ರು ಮಾತಾಡೋದು, ಶಮಂತ್ ಹೋದ ಸಂದರ್ಭದಲ್ಲಿ ಅವರು ಇನ್ನೊಂದು ರೀತಿ ಮಾತಾಡೋದು, ಇಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕಾದ್ರೂ ಕೂಡ ಈ ಶಮಂತ್ ಕೈಯಲ್ಲೇ ಮಾಡಿಸುವಂಥ ಕೆಲಸವನ್ನ ಈ ಚಕ್ರವರ್ತಿ ಚಂದ್ರಚೂಡ್ ಹಾಗೆ ಪ್ರಶಾಂತ್ ಸಂಬರ್ಗಿ ಮಾಡ್ತಾ ಇದ್ದಾರೆ. ಹಾಗೆ ಏನಾದರೂ ಬೈಯೋದಿಕ್ಕೆ ಅಂತ ಸಂದರ್ಭದಲ್ಲೂ ಕೂಡ ಬೈಯೋದಿಕ್ಕೆ ಸಿಗೋದೆ ಶಮಂತ್ ಎನ್ನುವಂಥ ಪರಿಸ್ಥಿತಿ ಇದೀಗ ಎದುರಾಗಿ ಬಿಟ್ಟಿದೆ. ಇಷ್ಟೆಲ್ಲ ಒಂದು ಕಡೆಯಿಂದ ಆಯಿತು ಅಂದರೆ ಇದೀಗ ಶಮಂತ್ ಮತ್ತೊಂದು ರೀತಿಯಲ್ಲೂ ಕೂಡ ಇಕ್ಕಟ್ಟಿಗೆ ಸಿಕ್ಕಾಕೋಬಿಟ್ಟಿದ್ದಾರೆ. ಕಾರಣ ಏನಪ್ಪ ಅಂದರೆ ಶಮಂತ್ ಪ್ರಿಯಾಂಕಾ ತಿಮೇಶ್ ಜೊತೆಗೆ ಉತ್ತಮವಾದಂಥ ಒಂದು ಬಾಂಧವ್ಯ ಆತ್ಮೀಯತೆ ಅದೆಲ್ಲವನ್ನು ಕೂಡ ಹೊಂದಿದ್ದಾರೆ. ಆದರೆ ಪ್ರಿಯಾಂಕಾ ಜೊತೆಗೆ ಶಮಂತ್ ಇರೋದನ್ನು ಚಂದ್ರಚೂಡ್ಗೆ ಮತ್ತು ಪ್ರಶಾಂತ್ ಸಂಬರ್ಗಿ ಅಷ್ಟಾಗಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸಂಬರ್ಗಿ ಅಷ್ಟಾಗಿ ಈ ವಿಚಾರದಲ್ಲಿ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಬಟ್ ಚಂದ್ರಚೂಡ್ಗಂತೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಪ್ರಿಯಾಂಕಾ ಜೊತೆಗೆ ಶಮಂತ್ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳೋದು, ಕೆಟ್ಟದಾಗಿ ಕಮೆಂಟ್ ಪಾಸ್ ಮಾಡೋದು ಅಂತ ಕೆಲಸವನ್ನು ಚಂದ್ರಚೂಡ್ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಈ ಕಡೆಯಿಂದ ಶಮಂತ್ಗೆ ಪ್ರಿಯಾಂಕಾ ತಿಮೇಶ್ ಜೊತೆಗೆ ಇರುವ ಹಾಗೂ ಇಲ್ಲ, ಈ ಕಡೆಯಿಂದ ಚಂದ್ರಚೂಡ್ ಹಾಗೆ ಪ್ರಶಾಂತ್ ಸಂಬರ್ಗಿ ಜೊತೆ ಇರುವ ಹಾಗೂ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಪ್ರಿಯಾಂಕಾ ತಿಮೇಶ್ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೆದ್ರೆ ಚಂದ್ರಚೂಡ್ ಏನಾದರೂ ಕೆಟ್ಟ ಕೆಟ್ಟದಾಗಿ ಪದವನ್ನು ಬಳಸುವ ಮೂಲಕ ಹೀಗಳಿ ಒಂದು ಕೆಲಸವನ್ನು ಮಾಡ್ತಾರೆ. ಶಮಂತ್ಗೆ ಇದನ್ನು ಕೇಳಿಸ್ಕೊಳ್ಳೋಕೆ ಆಗದಂತಹ ಪರಿಸ್ಥಿತಿ ಇದೀಗ ಎದುರಾಗಿಬಿಟ್ಟಿದೆ. ಕೇವಲ ಪ್ರಿಯಾಂಕಾ ತಿಮೇಶ್ ಜೊತೆಗೆ ಅಂತಲ್ಲ, ಯಾರ ಜೊತೆಗೆ ಸ್ವಲ್ಪ ಆತ್ಮೀಯರ ಆಗಿದ್ರೂ ಕೂಡ ಇದನ್ನು ಸಹಿಸಿಕೊಳ್ಳೋದಕ್ಕೆ ಚಂದ್ರಚೂಡ್ ರೆಡಿ ಇಲ್ಲ. ಇದು ಶಮಂತ್ಗೆ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕಿಸಿಕೊಳ್ಳುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಶಮಂತ್ ಕೂಡ ಒಂದಷ್ಟು ಸಂದರ್ಭಗಳಲ್ಲಿ ಚಂದ್ರಚೂಡ್ ಮತ್ತು ಪ್ರಶಾಂತ್ ಸಂಬರ್ಗಿಂದ ಅಂತರವನ್ನು ಕಾಯ್ದುಕೊಳ್ಳೋಕೆ ಟ್ರೈ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಅವ್ರ ಜೊತೆಗೆ ಹತ್ತಿರ ಆಗ್ತಾ ಇದ್ದಾರೆ. ಯಾಕಂದರೆ ಶಮಂತ್ ಏಜ್ 23 ರಿಂದ 24 ವರ್ಷ. ಈ ಕಾರಣಕ್ಕಾಗಿ ಆ ಹಂತದ ಒಂದು ಪ್ರಬುದ್ಧತೆ ಇಲ್ಲ.
ಈ ಕಾರಣಕ್ಕಾಗಿ ಇವರಿಬ್ರು ಸ್ವಲ್ಪ ದೊಡ್ಡವರಲ್ಲ, ಏನಾದರೂ ಬುದ್ಧಿ ಮಾತನ್ನ ಹೇಳ್ತಿದ್ದಾಗ ಸಹಜವಾಗಿ ಶಮಂತ್ ಅಟ್ರಾಕ್ಟ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವ್ರ ಜೊತೆ ಜಾಸ್ತಿ ಇರ್ತಾರೆ. ಬಟ್ ಇಲ್ಲಿ ಶಮಂತನ್ನ ಅವರೆಲ್ಲರೂ ಕೂಡ ಬಳಸ್ಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಶಮಂತ್ ಕೂಡ ಆದಷ್ಟು ಇಂಡಿವಿಜುವಲ್ ಆಗಿ ಆಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಕೊನೆಯವರೆಗೆ ಉಳಿಯುವಂಥ ಎಲ್ಲ ಕೆಪಾಸಿಟಿಯೂ ಕೂಡ ಇದೆ. ಆದರೆ ಇನ್ನೊಂದಷ್ಟು ಪ್ರಯತ್ನ ಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಅನಿಸ್ತಾ ಇದೆ. ಕೇವಲ ಇವ್ರ ಜೊತೆಗಿದ್ದು ಟೈಮ್ ಪಾಸ್ ಮಾಡುವ ಬದಲಾಗಿ ತನ್ನಲ್ಲಿರುವಂಥ ಟ್ಯಾಲೆಂಟನ್ನು ಆಗಾಗ ಹೊರಗೆ ಹಾಕ್ತಿರ್ತಾರಲ್ಲ, ಇಡೀ ದಿನ ಸ್ವಲ್ಪ ತನ್ನ ಟ್ಯಾಲೆಂಟನ್ನು ಎಲ್ಲ ಕಡೆ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಫ್ಯೂಚರಲ್ಲೂ ಕೂಡ ಶಮಂತ್ಗೆ ಹೆಲ್ಪ್ ಆಗ್ಬೋದು, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹೆಲ್ಪ್ ಆಗ್ಬೋದು. ಇನ್ನು ಟಾಸ್ಕ್ ವಿಚಾರದಲ್ಲೂ ಕೂಡ ಶಮಂತ್ಗೆ ಹೇಳ್ಕೊಳ್ಳುವಂಥ ಕಾನ್ಫಿಡೆನ್ಸ್ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಬಹುತೇಕ ಟಾಸ್ಕ್ಗಳಲ್ಲಿ ಆರಾಮಾಗಿ ಶಮಂತ್ ಸೋತು ಹೋಗ್ಬಿಡ್ತಾರೆ. ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಅವರಿದ್ದಂಥ ತಂಡಕ್ಕೂ ಕೂಡ ಒಂದು ರೀತಿಯ ಲಾಸ್ ಮಾಡ್ತಾರೆ, ಸ್ವತಃ ಇಂಡಿವಿಜುವಲ್ ಆಗಿ ಅವರಿಗೂ ಕೂಡ ಲಾಸ್ ಮಾಡ್ಕೊಳ್ತಾರೆ. ಅದರ ಬದಲಾಗಿ ಟಾಸ್ಕ್ ವಿಚಾರದಲ್ಲೂ ಕೂಡ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಆಡಿದರೆ, ಟಾಸ್ಕ್ಗಳಲ್ಲೂ ಕೂಡ ಹೆಚ್ಚಿನ ಶ್ರಮವನ್ನು ಹಾಕಿದರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವ್ರ ಗಮನವನ್ನು ಸೆಳಿಬಹುದು. ಜೊತೆಗೆ ಬಿಗ್ ಬಾಸ್ ಹೊರಗಡೆ ಇರುವಂತಹ ಸಾರ್ವಜನಿಕರು ಹಾಗೆ ಅಭಿಮಾನಿಗಳ ನಡುವೆ ಕೂಡ ಒಂದಷ್ಟು ಗಮನವನ್ನು ಸೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅದೃಷ್ಟ ಅನ್ನೋದು ಒಂದಷ್ಟು ದಿನಗಳ ಕಾಲ ಕೈ ಹಿಡಿಬಹುದು. ಲಕ್ಕಿ ಪರ್ಸನ್, ಲಕ್ಕಿ ಮ್ಯಾನ್ ಅಂತ ಈಗ ಕರಿತಿರಬಹುದು, ಬಟ್ ಆ ಅದೃಷ್ಟ ಕೊನೆಯವರೆಗೂ ಕೂಡ ಕೈ ಹಿಡಿಯುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ತಮ್ಮ ಶ್ರಮ, ತಮ್ಮ ಪ್ರತಿಭೆ ಇದನ್ನು ಬಳಸಿದಂತ ಸಂದರ್ಭದಲ್ಲಿ ಆ ಲಕ್ಕಿ ಅನ್ನೋದು ಜೊತೆಗಿತ್ತು ಅಂದ್ರೆ ಇನ್ನೊಂದಷ್ಟು ವರ್ಕೌಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಆಗಾಗ ಸುದೀಪ್ ಅವರು ಕೂಡ ವೀಕೆಂಡ್ ಸಂದರ್ಭದಲ್ಲಿ ಈ ರೀತಿಯಾಗಿ ಶಮಂತರಲ್ಲಿ ಪ್ರೋತ್ಸಾಹ ತುಂಬುವಂತ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಈ ಮುಂದೆನೂ ಕೂಡ ಇನ್ನೊಂದಷ್ಟು ಶ್ರಮಂತ್ ಏನ ಶ್ರಮವನ್ನು ಹಾಕಿದ್ರೆ ಸುದೀಪ್ ಅವರಿಂದಲೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಹೋಗುತ್ತೆ. ಇನ್ನು ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂದ್ರೆ ಶಮಂತ್ ಆರಂಭದ ಎರಡು ವಾರದಲ್ಲಿ ಒಂದು ರೀತಿಯಲ್ಲಿ ಲಕ್ಕಿ ಕ್ಯಾಪ್ಟನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ತದನಂತರ ಮತ್ತೆ ಕ್ಯಾಪ್ಟನ್ ಆಗೋದಕ್ಕೆ ಶಮಂತ್ ಎಂದಿಗೂ ಕೂಡ ಪ್ರಯತ್ನವನ್ನ ಪಡಲೇ ಇಲ್ಲ ಅಂತ ಅನಿಸ್ತಾ ಇದೆ. ಮನೆಯಲ್ಲಿರೋರೆಲ್ಲರೂ ಕೂಡ ಪ್ರಯತ್ನವನ್ನ ಪಟ್ಟರು ಕೂಡ ಶಮಂತ್ ಹೇಳ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿಲ್ಲ. ಇನ್ನೊಮ್ಮೆ ಪ್ರಯತ್ನ ಪಟ್ಟು ಇನ್ನೊಮ್ಮೆ ಕ್ಯಾಪ್ಟನ್ ಆಗಿದ್ದೆ ಆದಲ್ಲಿ ಇನ್ನೊಂದಷ್ಟು ಎಲ್ಲರ ಗಮನವನ್ನ ಸೆಳೆಯೋದಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವೂ ಕೂಡ ಆಗಿದೆ. ಇದೀಗ ಓವರಾಲ್ ಬಿಗ್ ಬಾಸ್ ವಿಚಾರಕ್ಕೆ ಬರೋಣ. ಈ ಸೆಗ್ಮೆಂಟ್ ಎಂಡಲ್ಲಿ ನಾನು ಸಾಧಾರಣವಾಗಿ ಓವರಾಲ್ ಬಿಗ್ ಬಾಸ್ ವಿಚಾರಕ್ಕೆ ಹೇಳ್ತಾ ಹೋಗ್ತೀನಿ. ಓವರಾಲ್ ಬಿಗ್ ಬಾಸ್ ಹೌದು, ಸಹಜವಾಗಿ ಒಂದಷ್ಟು ಕುತೂಹಲ, ರೋಚಕತೆ ಎಲ್ಲವೂ ಕೂಡ ಜಾಸ್ತಿ ಆಗ್ತದೆ. ಬಟ್ ಒಂದಷ್ಟು ಜನ ಇದು ಅರ್ಥ ಮಾಡ್ಕೋಬೇಕಾಗತ್ತೆ, ಅಂತ ಅದ್ಭುತ ವೇದಿಕೆ ಸಿಕ್ಕಾಗ ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ಬಟ್ ಒಂದಷ್ಟು ಜನ ಬಳಸ್ಕೊಳ್ತಾ ಇಲ್ಲ, ಆರಾಮಾಗಿ ಪಿಕ್ನಿಕ್ಗೆ ಬಂದಿದ್ದೇವೆ ಎನ್ನುವಂಥ ಮನಸ್ಥಿತಿ ಅವರಿಗಿದ್ದ ಹಾಗಿದೆ. ಟಾಸ್ಕ್ ಬಂದಾಗ ಮಾತ್ರ ಆಕ್ಟಿವ್ ಆಗ್ತಾರೆ, ಟಾಸ್ಕ್ ಮುಗಿತಿದ್ದ ಹಾಗೆ ಮತ್ತೆ ಸೈಲೆಂಟ್ ಮೂಡಿಗೆ ಹೋಗ್ಬಿಡ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಆಕ್ಟಿವಿಟಿ ಇಲ್ಲ, ಎಂಟರ್ಟೈನ್ಮೆಂಟನ್ನು ಕೊಡೋದಿಲ್ಲ, ಜನರನ್ನು ಮನರಂಜಿಸುವಂಥ ಕೆಲಸವನ್ನು ಮಾಡೋದಿಲ್ಲ. ಇಡೀ ದಿನ ಆದಷ್ಟು ಎಂಗೇಜ್ ಆಗಿರೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಸಿಗೋದೇ ಒಂದು ಸ್ವಲ್ಪ ದಿನ, ಒಂದಷ್ಟು ಜನ ಒಂದು ತಿಂಗಳು ಇರ್ತಾರೆ, ಇನ್ನೊಂದಷ್ಟು ಜನ ಅದಕ್ಕಿಂತ ಜಾಸ್ತಿ ಇರ್ತಾರೆ, ಒಂದು 15 ದಿನ ಇರ್ತಾರೆ, ಅಂಥವ್ರಲ್ಲಿ ಕೂಡ ಇರ್ತಾರೆ. ಇರಷ್ಟು ದಿನ ಒಂದಷ್ಟು ಜನರನ್ನು ತಮ್ಮತ್ತ ಸೆಳೆಯುವ ರೀತಿಯಲ್ಲಿ ಏನಾದರೂ ಮಾಡಬೇಕಾಗುತ್ತೆ, ತಮ್ಮ ಟ್ಯಾಲೆಂಟ್ ಪ್ರದರ್ಶನವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲರಲ್ಲೂ ಕೂಡ ಒಂದಷ್ಟು ಟ್ಯಾಲೆಂಟ್ ಇದ್ದೇ ಇದೆ, ಬಟ್ ಎಲ್ಲರೂ ಕೂಡ ಅಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಒಂದಷ್ಟು ಎಪಿಸೋಡ್ಗಳಂತೂ ಬಿಗ್ ಬಾಸ್ ಬೋರ್ ಅನ್ಸೋದಕ್ಕೂ ಕೂಡ ಶುರುವಾಗುತ್ತೆ, ಈ ಹಿಂದಿನ ಒಂದಷ್ಟು ಸೀಸನ್ಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ. ಕಳೆದ ಸೀಸನಲ್ಲಿ ಇನ್ನು ಸ್ವಲ್ಪ ಚುರುಕಾಗಿದ್ದಂಥ ಆಕ್ಟಿವ್ ಆಗಿದ್ದಂಥ ಸ್ಪರ್ಧಿಗಳು ಇದ್ರೂ ಅನ್ಸುತ್ತೆ ಈ ಸ್ಪರ್ಧಿಗಳನ್ನು ನೋಡಿದ್ರೆ. ಯಾಕಂದರೆ ಇವರೆಲ್ಲರೂ ಟಾಸ್ಕ್ ವಿಚಾರದಲ್ಲಿ ಹೌದು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಬಟ್ ಟಾಸ್ಕ್ ಮುಗಿತಾ ಇದ್ದ ಹಾಗೆ ಸೈಲೆಂಟ್ ಮೋಡಿಗೆ ಹೋಗ್ಬಿಡ್ತಾರೆ. ಒಟ್ಟಾರೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಮಾಡಿ.